ನಮ್ಮ ಕಾಲದಲ್ಲಿ ಒಂದು ವೇಳೆ ಆಗಿದ್ರೆ ಇಲ್ಲ ನಾ ಮಾಧುಸ್ವಾಮಿಯವರಿಗೂ ಅದನ್ನು ಹೇಳ್ತೇನೆ ಅದು ಅನ್ಡೆಮೋಕ್ರೆಟಿಕ್ ಮಾಡಬಾರದು ಮಾಧುಸ್ವಾಮಿಯವರೇ ಒಂದೇ ನಿಮಿಷ ಮನವಿ ಮಾಡಲಿಕ್ಕೆ ಬಯಸ್ತೇನೆ ಮಿತ್ರ ಮನವಿ ಮಾಡಬಾರದು ಹೇಳಿ ಸಾಕು ಅಲ್ಲ ಮಾಧುಸ್ವಾಮಿಯವರೇ ಒಂದು ನಿಮಿಷ ರಾಜೇಗೌಡರೇ ಸರ್ ಒಂದೇ ನಿಮಿಷ ಇನ್ನೊಂದು ಸ್ವತಂತ್ರ ಅಭ್ಯರ್ಥಿನ ಶೃಂಗೇರಿ ಕ್ಷೇತ್ರದ ವಿಧಾನಸಭಾ ಶಾಸಕರು ಅಂತ ಅನುದಾನ ಕೊಡ್ತಾರೆ ಇಪ್ಪತ್ ಮೂರು ಜನಕ್ಕೆ ಹಿಂದುಳಿದ ವರ್ಗದಲ್ಲಿ ಅನುದಾನ ಕೊಟ್ಟಿದ್ದಾರೆ ಇಪ್ಪತ್ ಮೂರು ಜನರಿಗೆ ಅದ್ರಲ್ಲಿ ನನ್ನೊಬ್ಬರ ಹೆಸರು ಮಾತ್ರ ಬದಲಾವಣೆ ಮಾಡಿದ್ದಾರೆ ಹಾಗಾದ್ರೆ ನಾನೊಬ್ಬ ಶಾಸಕ ಅಲ್ವಾ ಹೌದಾ ಅಲ್ವಾ ಅನ್ನೋದು ತಾವು ತೀರ್ಮಾನ ಮಾಡ್ಬೇಕಿಲ್ಲಿ ಇಲ್ಲಿ ನಾನು ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷ ಕ್ಷೇತ್ರಕ್ಕೆ ಅನ್ಯಾಯ ಆಗಿದೆ ನಾನು ಅದನ್ನು ಒಪ್ಪೋದಿಲ್ಲ ನಾನು ಒಪ್ಪೋದಿಲ್ಲ ನಾನು ಅಬೇಡಾಂತರ ಉಪವಾಸ ಮಾಡ್ತಿರ್ಲಿ ಇವತ್ತು ಇದು ಬದಲಾವಣೆ ಆಗ್ತಿದ್ರೆ ನಾನು ಒಪ್ಪೋದಿಲ್ಲ ಸನ್ಮಾನ್ಯ ಅಧ್ಯಕ್ಷ ನನ್ನ ನೋವಾಗಿದೆ ಏಳು ಮಾಧುಸ್ವಾಮಿ ಅವರು ಹೇಳ್ತಾರೆ ಮಾಧುಸ್ವಾಮಿ ಅವರು ಸನ್ಮಾನ್ಯ ಅಧ್ಯಕ್ಷರೇ ತಾವು ಈಗಾಗಲೇ ತೀರ್ಮಾನ ತಗೊಂಡ ರೀತಿಯಲ್ಲಿ ಇದು ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಪ್ರಿವಿಲೇಜ್ ಆಗೋದಿಲ್ಲ ಯಾಕೆಂದ್ರೆ ಲೆಜಿಸ್ಲೇಚರ್ಸ್ ಯಾವ ಕೆಲಸ ಮಾಡ್ಬೇಕಾದ್ರೆ ಅಡಚಣೆ ಆದ್ರೆ ಪ್ರಿವಿಲೇಜ್ ಅಂತ ಮಾಡಬಹುದು ಅನ್ನೋದನ್ನ ನಾವು ನಿಯಮದಲ್ಲಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೀವಿ ನೋ ಸರ್ ನಮ್ಮ ಪ್ರಕಾರ ಎರಡನೇದು ಆಯ್ತಾಯ್ತು ಕೂಡ ಪುಸ್ತಕ ನಾನು ಓದ್ತಿದ್ದೆ ಅದನ್ನೇ ಕೂತ್ಕೊಂಡೀಗ ಪೂಜೆ ಮಾಧುಸ್ವಾಮಿ ಅವರು ಉತ್ತರ ಮುಂದುವರಿಸಬೇಕು ಮಾಧುಸ್ವಾಮಿ ಅವರು ಉತ್ತರ ಮುಂದುವರಿಸಬೇಕು ಸರ್ ನಾನು ನಾವು ಬುದ್ಧಿ ಪೂಜೆ ನಾವು ಸರ್ ಇದು ಬ್ರಿಜ್ ಆಫ್ ಪ್ರಿವಿಲೇಜ್ ಆಗೋದಿಲ್ಲ ಪಾರ್ಲಿಮೆಂಟರಿ ಡೆಮಾಕ್ರಸಿ ಪಾರ್ಲಿಮೆಂಟರಿ ಡೆಮಾಕ್ರಸಿ ಒಪ್ಕೊಂಡು ನೇಮ್ಗಳನ್ನ ರೂಪಿಸಿದಾಗ ಯಾರು ಎಮ್ ಎಲ್ ಎಗಳು ಎಕ್ಸಿಕ್ಯೂಟಿವ್ ಆಗ್ತೀವಿ ಅಂತ ಅಂದ್ಕೊಂಡಿರ್ಲಿಲ್ಲ ಯಾರು ನೇರವಾಗಿ ಡೆವಲಪ್ಮೆಂಟ್ ಅಲ್ಲಿ ನಾವು ಭಾಗಿಗಳಾಗ್ತೀವಿ ಅಂತೇಳಿ ಅವತ್ ನೇಮ ಮಾಡಿದವ್ರಿಗೆ ಕಲ್ಪನೆನೂ ಇರಲಿಲ್ಲ ಹಾಗಾಗಿ ಡೆವಲಪ್ಮೆಂಟ್ ಆಕ್ಟಿವಿಟಿಗೂ ಎಮ್ ಎಲ್ ಎ ಕೆಲಸಕ್ಕೂ ಯಾರು ಅವತ್ತು ಸಂಪರ್ಕನ ನಿರ್ಮಾಣ ಮಾಡಿರಲಿಲ್ಲ ಬರ್ತಾ 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 ವಿ ಹ್ಯಾವ್ ಬಿಕಮ್ ಎಕ್ಸಿಕ್ಯೂಟಿವ್ಸ್ ವಿ ಹ್ಯಾವ್ ಬಿಕಮ್ ಪಾರ್ಟ್ ಆಫ್ ಡೆವಲಪ್ಮೆಂಟ್ ಹಾಗಾಗಿ ನಾವು ಒಂದು ಸಂಪ್ರದಾಯಗಳನ್ನ ಅನುಸರಿಸ್ಕೊಂಡು ಬಂದಿದ್ದೇವೆ ಎಮ್ ಎಲ್ ಎಗಳನ್ನ ಕೇಳಿ ಅನುದಾನ ಕೊಡಬೇಕು ಇದು ಒಂದು ಸರ್ಕಾರ ಸರ್ ಸರ್ಕಾರದಲ್ಲಿ ಮಂತ್ರಿಗಳಾದವ್ರಿಗೆ ಮುಖ್ಯಮಂತ್ರಿಗಳಾದವ್ರಿಗೆ ಸ್ವಲ್ಪ ಮಟ್ಟಿಗೆ ಡಿಸ್ಕ್ರಿಷನ್ ಬಳಸೋ ಅಧಿಕಾರ ಇಲ್ದಂಗೆ ನೂರು ಬೆಳೆಸೋಕ್ಕಾಗಲ್ಲ ಯಾರೋ ಪ್ರತಿಷ್ಠಿತರು ಬರ್ತಾರೆ ಯಾರೋ ಇಂಡಸ್ಟ್ರಿಯಲಿಸ್ಟ್ ಬರ್ತಾರೆ ಯಾರೋ ಸ್ವಾಮಿಗಳು ಬರ್ತಾರೆ ಇನ್ಯಾರೋ ದೊಡ್ಡವ್ರು ಬಂದು ಇದೊಂದು ಸಣ್ಣ ಪುಟ್ಟ ಕೆಲಸ ಮಾಡಿ ಅಂತ ಮನವಿ ಕೊಟ್ಟಾಗ ಅದ್ರ ಮೇಲೆ ಏನಾರು ಮಂತ್ರಿಗಳು ಆದೇಶ ಮಾಡಿದಾಗ ಅವ್ರ ಹೆಸರಲ್ಲಿ ಹೋಗುತ್ತೆ ಇಂಥವ್ರ ಮನವಿ ಆಧಾರದ ಮೇಲೆ ಮಾಡಿದ್ದೇವೆ ಅಂತೇಳಿ ಅದನ್ನ ಬೆಚ್ಚಾಯ್ತು ಆ ಭಾಗಕ್ಕೆ ಅಂತ ಯಾಕೆ ನನ್ಗೆ ಅಡಿಷನಲ್ ಕೆಲಸ ಸಿಕ್ತು ಅಂತ ಭಾವಿಸ್ಬೇಕಲ್ಲ ಸರ್ಕಾರ ನಾನು ಸಿದ್ದರಾಮಯ್ಯನವ್ರಿಗೆ ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ಕ್ಷೇತ್ರದಲ್ಲಿ ಯಾರೋ ಕಾಣದೇ ಇರೋ ಒಬ್ಬ ಸಾಯಿಬಾಬಾ ಟ್ರಸ್ಟ್ ಅನ್ನೋ 1 ಕೋಟಿ ರೂಪಾಯಿ ಗ್ರ್ಯಾಂಟ್ ಕೊಟ್ಟಿದ್ರು ಪರಮೇಶ್ವರ್ ಇದ್ದಾಗ ನಾನು ಹೋಲ್ಡ್ ಮಾಡಿದ್ದೀನಿ ನಾನು ಎದುರಿಗೆ ಹೇಳ್ತೀನಿ ತಂದು ಕೊಡ್ತೀನಿ ಯಾರು ಇವನು ಹೌ ಕ್ಯಾನ್ ಯು ಟೇಕ್ 1 ಕ್ರೋರ್ ಗ್ರ್ಯಾಂಟ್ ಈ ರೀತಿ ಅಂತೇಳಿ ಎಷ್ಟು ಕೊಟ್ಟಿದ್ದಾರೆ ನಾವು ತಂದಿಡು ಅಂದ್ರೆ ನಿಮ್ಮ ಮನೆ ಮುಂದೆ ಈ ಮನೆ ಮುಂದೆ ತಂದು ಇಡ್ಲಿಕ್ಕೆ ಇಡ್ತೀನಿ ಆದ್ರೆ ನಾನು ಸಭಾ ಉಪ ಲೀಡರ್ ಆಫ್ ದಿ ಅಪೋಸಿಷನ್ ಗೌರವ ಕೊಟ್ಟು ಹೇಳ್ತಿದ್ದೀವಿ ಎಮ್ ಎಲ್ ಎಗಳು ಎಮ್ ಎಲ್ ಎಗಳೇ ಅವ್ರಿಗೆ ಅವಮಾನ ಮಾಡೋ ಕೃತ್ಯ ಮಾಡೋದು ಮತ್ತೊಂದಿಲ್ಲ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ